ಹೆಚ್ಚು ಸೇನೆಯನ್ನು ಇದೀಗಲ್ಲಿ ನಿಯೋಜನೆಯನ್ನು ಮಾಡಲಾಗ್ತಾ ಇದೆ. ಪ್ರತಿದಿನ ಕೂಡ ಬಿಸಿ ಬಿಸಿಯಾದಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಆರ್ಟಿಕಲ್ 35A ರದ್ದಾಗೋ ಭೀತಿಯಲ್ಲಿದ್ದಾರೆ ಅಲ್ಲಿಯ ಸ್ಥಳೀಯ ಜನರೆಲ್ಲರೂ ಕೂಡ. ಸರ್ವಪಕ್ಷ ಸಭೆ ಕರೆದು ಪ್ರಸಕ್ತ ಸನ್ನಿವೇಶದ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಲಾಗಿದೆ. ಕಣಿವೆ ರಾಜ್ಯದ ಶಾಂತಿ ಕಾಪಾಡುವಂತೆ ಮನವಿಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಫಾರೂಕ್ ಅಬ್ದುಲ್ಲಾ. ಇದ್ದಕ್ಕಿದ್ದಂತೆ ಸೇನೆ ಜಮಾವಣೆ ಆಗಿರೋದಕ್ಕೂ ಕೂಡ ಆತಂಕ ಶುರುವಾಗಿದೆ. ಯಾವಾಗ ಏನಾಗುತ್ತೋ ಅಂತ ಕಣಿವೆ ಜನರಲ್ಲಿ ಭಯ ಶುರುವಾಗಿದೆ. ಕಣಿವೆ ರಾಜ್ಯದಲ್ಲಿ ಅನೇಕ ಬದಲಾವಣೆಗಳ ನಡುವೆ ಮುಂದೆ ಏನಾಗಬಹುದು, 35A ಹಾಗೆ 370 ಆರ್ಟಿಕಲ್ ಇದೆಯಲ್ಲ, ಇದನ್ನ ರದ್ದುಗೊಳಿಸ್ತಾರಾ ಎನ್ನುವಂತ ಚರ್ಚೆ ಕೂಡ ಶುರುವಾಗಿದೆ. ಬಿಜೆಪಿ ಪಕ್ಷ ಪ್ರಣಾಳಿಕೆಯಲ್ಲೂ ಕೂಡ ಇದೇ ವಿಚಾರವನ್ನ ಮೆನ್ಷನ್ ಮಾಡಿತ್ತು. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಹಾಗೆ 35A ಇದನ್ನ ನಾವು ರದ್ದುಗೊಳಿಸ್ತೇವೆ ಅಂತೇಳಿ ಬಿಜೆಪಿ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಈ ವಿಚಾರವನ್ನ ಉಲ್ಲೇಖ ಮಾಡಿತ್ತು. ಸದ್ಯ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ಗಳನ್ನ ಗಮನಿಸ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಬೆಳವಣಿಗೆ ಆಗ್ತಿರುವ ಹಾಗೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಅಲ್ಲಿನ ಜನರಿಗೂ ಒಂದಷ್ಟು ಆತಂಕ ಶುರುವಾಗಿದ್ದು ಹೌದು, ಆದರೆ ಬಹಳ ಭಯ ಶುರುವಾಗಿದ್ದು ಇದೀಗ ಅಲ್ಲಿರುವಂಥ ಸ್ಥಳೀಯ ಪಕ್ಷಗಳಲ್ಲಿ. ಕಾರಣ, ಜಮ್ಮು ಕಾಶ್ಮೀರವನ್ನ ಇಷ್ಟು ವರ್ಷಗಳ ಕಾಲ ಆಳಿದ್ದು ಕೇವಲ ಎರಡೇ ಎರಡು ಕುಟುಂಬಗಳು, ಒಂದು ಓಮರ್ ಅಬ್ದುಲ್ಲಾ ಅವ್ರ ಕುಟುಂಬ ಇದೆಯಲ್ಲ ಅದು, ಮತ್ತೊಂದು ಮುಫ್ತಿ ಮೆಹಬೂಬ್ ಮುಫ್ತಿ ಇದ್ದಾರಲ್ಲ ಸದ್ಯ ಅವ್ರ ತಂದೆ, ಅವ್ರಿಗೆ ಸಂಬಂಧಪಟ್ಟವರು ಬರೀ ಇವರೇ ಅಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಈಗೇನಾದ್ರೂ 35A 370 ಆರ್ಟಿಕಲ್ ರದ್ದಾದ್ರೆ ಬೇರೆ ಪಕ್ಷಗಳಿಗೂ ಕೂಡ ಅವಕಾಶಗಳು ಜಾಸ್ತಿ ಆಗತ್ತೆ. ಹೀಗಾಗಿ ಸ್ಥಳೀಯ ಪಕ್ಷಗಳಲ್ಲಿ ಇದೀಗ ಆತಂಕ ಶುರುವಾಗಿದೆ. ಹಾಗಾದ್ರೆ 35A ಅಂದ್ರೆ ಏನು, ಯಾಕೆ ಇಷ್ಟೊಂದು ಚರ್ಚೆಯನ್ನು ಮಾಡ್ತಿದ್ದಾರಂದ್ರೆ 35A ಪ್ರಕಾರ ವಿಶೇಷ ಸ್ಥಾನಮಾನವನ್ನ ಕೊಡಲಾಗಿದೆ ಜಮ್ಮು ಮತ್ತು ಕಾಶ್ಮೀರಕ್ಕೆ. ಜಮ್ಮು ಮತ್ತು ಕಾಶ್ಮೀರ ಭಾರತದಲ್ಲಿ ಇದ್ರೂ ಕೂಡ ಭಾರತದಲ್ಲಿ ಇಲ್ಲದೆ ಇರುವ ರೀತಿಯಲ್ಲಿದೆ. ಯಾಕಂದ್ರೆ ಭಾರತದ ಯಾವುದೇ ಕಾಯ್ದೆಗಳಾಗಿರ್ಬಹುದು, ಯಾವುದೇ ಅಮೆಂಡ್ಮೆಂಟ್ಗಳು ತಿದ್ದುಪಡಿಗಳೆಲ್ಲ ಆಗ್ತವಲ್ಲ, ಅದ್ಯಾವುದೂ ಕೂಡ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅನ್ವಯವಾಗೋದಿಲ್ಲ. ನಮ್ಮ ಇಡೀ ದೇಶಕ್ಕೆ ಸಂವಿಧಾನ ಇದೆಯಲ್ಲ, ಜಮ್ಮು ಮತ್ತು ಕಾಶ್ಮೀರಕ್ಕೆ ಆ ಸಂವಿಧಾನ ಅಪ್ಲೈ ಆಗೋದಿಲ್ಲ. ಕಾಶ್ಮೀರಿಗಳಿಗೆ ಮೂಲ ಕಾಶ್ಮೀರಿಗರು ಅಥವಾ ಶಾಶ್ವತ ಕಾಶ್ಮೀರಿ ನಿವಾಸಿಗಳು ಅಂತೇಳಿ ಗುರುತನ್ನು ಕೊಡಲಾಗುತ್ತೆ, ಒಂದು ಗುರುತು ಪತ್ರವನ್ನು ಕೊಡಲಾಗುತ್ತೆ. ಅವರ ಹೊರತಾಗಿ ಬೇರೆ ಯಾರೂ ಕೂಡ ಅಲ್ಲಿ ಶಾಶ್ವತವಾಗಿ ನೆಲೆಯೂರುವಂತಿಲ್ಲ. ಕಾಶ್ಮೀರಕ್ಕೆ ಹೋಗ್ಬೋದು, ಭರ್ಜರಿಯಾಗಿ ಪ್ರವಾಸವನ್ನು ಮಾಡಬಹುದು, ಪ್ರವಾಸ ಮಾಡ್ಕೊಂಡು ವಾಪಸ್ ಬರಬೇಕು. ಅಲ್ಲಿ ಯಾರೂ ಕೂಡ ಇರೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನು ಮೂಲ ನಿವಾಸಿಗಳ ಹೊರತಾಗಿ ಬೇರೆ ಯಾರೂ ಕೂಡ ಅಲ್ಲಿ ಜಮೀನನ್ನು ಖರೀದಿ ಮಾಡೋದಾಗಿರ್ಬೋದು ಅಥವಾ ಬೇರೆ ಕಾರ್ಯಚಟುವಟಿಕೆಯನ್ನು ಮಾಡೋದಾಗಿರ್ಬೋದು, ಇದ್ಯಾವುದಕ್ಕೂ ಕೂಡ ಅವಕಾಶ ಅಲ್ಲಿ ಇಲ್ಲ. ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ ಬೇರೆ ರಾಜ್ಯದವರಿಗೆ ಅಲ್ಲಿ ಅವಕಾಶ ಇಲ್ಲ. ಇನ್ನೊಂದು ವಿಶೇಷ ಏನು ಗೊತ್ತಾ, ಬೇರೆ ರಾಜ್ಯದವರು ಯಾರೂ ಕೂಡ ಅಲ್ಲಿ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡುವ ಹಾಗಿಲ್ಲ. ಹೀಗಾಗಿ ಅಲ್ಲಿ ಸ್ಥಳೀಯ ಪಕ್ಷಗಳಿಗೆ ಅವಕಾಶ ಸಿಗ್ತಾ ಇದೆ. ಬೇರೆ ರಾಜ್ಯದವರು ಯಾರಾದರೂ ಅಲ್ಲಿ ಸ್ಪರ್ಧೆಯನ್ನು ಮಾಡಿದ್ರೆ ಒಂದಷ್ಟು ಬದಲಾವಣೆಯನ್ನು ತರೋದಕ್ಕೆ ಅವಕಾಶಗಳು ಇರ್ತವೆ. ಆದರೆ ಸದ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಒಂದೆರಡು ಕುಟುಂಬಗಳ ಹಿಡಿತ ಇದೆ, ಒಂದೆರಡು ಕುಟುಂಬಗಳ ಹೋಲ್ಡ್ ಇದೆ, ಒಂದೆರಡು ಕುಟುಂಬಗಳದ್ದೇ ಸಂಪೂರ್ಣವಾದಂಥ ಅಲ್ಲಿ ಆಡಳಿತ. ಹೀಗಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹೇಳಿಕೊಳ್ಳುವಂಥ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗೆ ಮೂಲ ಕಾಶ್ಮೀರಿಗರು ಹೊರತಾಗಿ ಬೇರೆ ಯಾರಿಗೂ ಕೂಡ ಅಲ್ಲಿ ವಾಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೇರೆ ಬೇರೆ ರಾಜ್ಯದವರು ಕೂಡ ಅಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ರೆ ಒಂದಷ್ಟು ಬದಲಾವಣೆಗಳೆಲ್ಲವೂ ಕೂಡ ಆಗಬಹುದು. ಹೀಗಾಗಿ ವಿಶೇಷ ಸ್ಥಾನಮಾನವನ್ನು ಕೊಡಲಾಗಿದೆಯಲ್ಲ 370 ಹಾಗೆ 35A ಇದನ್ನು ರದ್ದುಗೊಳಿಸ್ತಾರಾ ಎನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಹಾಗೆ ಆಗಸ್ಟ್ 15ಕ್ಕೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣವನ್ನು ಮಾಡಿ ಕಾಶ್ಮೀರದಲ್ಲಿ ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಆ ಭಾಷಣ ಒಂದಷ್ಟು ಬದಲಾವಣೆಗಳಿಗೆ ಕಾರಣ ಆದರೂ ಕೂಡ ಆಗಬಹುದು. ಮತ್ತೊಂದು ಕಡೆಯಿಂದ ಇದೀಗ ಸೇನೆ ಕೊಡ್ತಿರುವಂತಹ ಸ್ಪಷ್ಟನೆ ಅಂದ್ರೆ ಸದ್ಯಕ್ಕೆಲ್ಲಿ ಭಯೋತ್ಪಾದಕರ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನ ದಿನದಿನಕ್ಕೆ ತನ್ನ ಕುತಂತ್ರವನ್ನ ಜಾಸ್ತಿ ಮಾಡ್ತಾ ಇದೆ. ಹೀಗಾಗಿ ನಾವು ಸೇನೆಯನ್ನ ಅಲ್ಲಿ ಜಾಸ್ತಿಗೊಳಿಸ್ತಾ ಇದ್ದೀವಿ, ಜಾಸ್ತಿ ಜಮಾವಣೆಗೊಳಿಸ್ತಿದ್ದೀವಿ ಅಂತ ಸೇನೆ ಕಡೆಯಿಂದ ಒಂದು ಸ್ಪಷ್ಟನೆ ಸಿಗ್ತಾ ಇದೆ. ಆದರೆ ಕಾಂಗ್ರೆಸ್ ಸೇರಿದಂತೆ ಬೇರೆ ಬೇರೆ ಪಕ್ಷದವರೆಲ್ಲರೂ ಕೂಡ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ವಿರೋಧ ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆ ಒಂದು ರೀತಿ ವಿರೋಧ, ನಮ್ಮದು ವಿರೋಧ ಇದೆ ಅಂತೇಳಿ ಪ್ರತಿದಿನ ಕೂಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯರಿಗೆ ಆತಂಕ ಎದುರಾಗೋದಿಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಆತಂಕ ಎದುರಾಗಬಾರ್ದು. ಯಾಕಂದರೆ ಸೇನೆ ಇದ್ದಾಗ ರಕ್ಷಣೆ ಇರುತ್ತೆ, ರಕ್ಷಣೆ ಇದ್ದಂಥ ಸಂದರ್ಭದಲ್ಲಿ ಭಯ ಪಡುವಂಥ ಅವಶ್ಯಕತೆ ಅಥವಾ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಐ ಥಿಂಕ್ ಅಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣವಾಗುವಂಥ ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ಆದರೆ ಆರ್ಟಿಕಲ್ 35A ಹಾಗೆ 370 ಏನಾದ್ರು ರದ್ದುಗೊಳಿಸಿದ್ರೆ ಒಂದಷ್ಟು ಪ್ರತಿಭಟನೆ, ಪ್ರೊಟೆಸ್ಟ್ ಇಂಥವೆಲ್ಲವೂ ಕೂಡ ಆಗಬಹುದು, ಕಲ್ಲು ತೂರಾಟ ಇಂಥವೆಲ್ಲವೂ ಕೂಡ ಆಗಬಹುದು, ಪ್ರತ್ಯೇಕವಾದಿಗಳಿಂದ ಆಗಿರ್ಬೋದು ಅಥವಾ ಸ್ಥಳೀಯರಿಂದ ಆಗಿರ್ಬೋದು. ಹೀಗಾಗಿ ಏನಾದರೂ ಸೇನೆಯ ಜಮಾವಣೆಯನ್ನು ಜಾಸ್ತಿಗೊಳಿಸಿರಬಹುದಾ?
ಹೇಳೋದಿಕ್ಕಾಗೋದಿಲ್ಲ, ಇರಬಹುದು ಅನ್ಸುತ್ತೆ. ಕಾದು ನೋಡೋಣ ಮುಂದೆ ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ.